ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. गोल्ड हब मेन रोड गुलबर्गा शाह हुंडई शाह हुंडई न्यू थिंकिंग न्यू पॉसिबिलिटीज नाउ इन कलबुर्गी हुंडई वर्ल्ड क्लास कार्स अब सिर्फ शाह हुंडई में हुंडई की सब रेंज की कार्स अब आपके लिए इऑन आई10 और आई20 सीरीज एक्सेंट और वर्ना एलेंट्रा क्राइटा एसयूवी में सेंटा फे मॉडल्स अवेलेबल है बेस्ट सर्विस पिक एंड ड्रॉप विद इन द सिटी लिमिट्स ना विशेष सौलभ्य Hyundai और आप शान से शाह Hyundai में एड्रेस शाह Hyundai चंद्रशील LLP हुमनाबाद रोड कपनूर कलबुर्गी फोन नंबर 08472-291-301 और 291-302 सर्विस के लिए कॉन्टैक्ट करें 910-804-9244 शाह Hyundai Hyundai ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದ. ಮೊದಲಿಗೆ ಹೆಡ್ಲೈನ್ಸ್. ಎಚ್ಕೆಆರ್ಡಿಬಿ ವತಿಯಿಂದ 2013-2016 ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ಮೌಲ್ಯಾಂಕನ. ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಸ್ಟಿಕ್ಕರ್ ಬಿಡುಗಡೆ. ಚಾಕುವಿನಿಂದ ತಿವಿದು ವ್ಯಕ್ತಿಯೊಬ್ಬನ ಕೊಲೆ. ಕಲಬುರಗಿಯ ಹಿರಾಪುರ್ ಕ್ರಾಸ್ ಬಳಿ ನಡೆದ ಘಟನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪುಣ್ಯತಿಥಿ ಆಚರಣೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ. 2015 ಜನವರಿ 1 ಡಿಸೆಂಬರ್ 31 ಕಳುವಾದ ವಸ್ತುಗಳ ಪತ್ತೆ. 1,29,071,460 ರೂಪಾಯಿ ಮೌಲ್ಯದ ವಸ್ತುಗಳ ಪತ್ತೆಯ ಕುರಿತು ಎಸ್ಪಿ ಅವರಿಂದ ಮಾಹಿತಿ. ಶ್ರೀ ಸೇವಾಲಾಲ್ ಜಯಂತೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಗುರುವಂದನಾ ಕಾರ್ಯಕ್ರಮ. ಕಲಬುರಗಿಯ ಲಂಬಾಣಿ ವಸತಿ ನಿಲಯದ ಆವರಣದಲ್ಲಿ ಆಯೋಜನೆ. ಕುಸನೂರಿನ ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ 18 ಜಯಂತೋತ್ಸವ. ಅದ್ದೂರಿಯಾಗಿ ಜರುಗಿದ ಪಲ್ಲಕ್ಕಿ ಮಹೋತ್ಸವ. ಜನವರಿ 14 ಬೆಂಗಳೂರಿನಲ್ಲಿ ಸನ್ಮಾನ ಸಮಾರಂಭ. ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಪರಿಷತ್ ಆಶ್ರಯದಲ್ಲಿ ಆಯೋಜನೆ. ನಿರೀಕ್ಷೆಗಿಂತಲೂ ಕಡಿಮೆ ಬಿಡುಗಡೆಯಾಗಿರುವ ಬೆಳೆ ಪರಿಹಾರದ ಮೊತ್ತ. 660 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ ಎಂದ ಕೇರಳಿಂಗಯ್ಯ ಹಿರೇಮಠ. ಈಗ ಸುದ್ದಿ ಸಮಯದ ವಿವರ. ಎಚ್ಕೆಆರ್ಡಿಬಿ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಹಾಗೂ ಸ್ಟಿಕ್ಕರ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 2013-2016 ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ಮೌಲ್ಯಮಾಪನ ಪರಿಣಾಮ ಮತ್ತು ಅಧ್ಯಯನದ ಕುರಿತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಖಮರುಲ್ ಇಸ್ಲಾಂ ರವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ.
होती है, तभी गोतो ऑलमोस्ट ऑल एक्सपेंडिचर हैज बीन मेड 14-15 वी आर गोइंग टू स्पेंड 75% बिफोर द एंड ऑफ द मार्च दिस वन एंड 16-17 यू नो दैट इन द लास्ट बोर्ड मीटिंग वी हैव ऑलरेडी प्लान्ड दैट 100% at least 90% now expenditure ಮಾಡಬೇಕು ಎಷ್ಟು ಆಗಿದೆಯಿಂದ ಇದೇ ವೇಳೆ ಎಚ್ಕೆಆರ್ಡಿಬಿ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಅದೇ ರೀತಿ ಸ್ಟಿಕರ್ ಗಳನ್ನು ಸಹ ಬಿಡುಗಡೆಗೊಳಿಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಖಮರುಲ್ ಇಸ್ಲಾಂ ವೈದ್ಯಕೀಯ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಹಾಗೂ ಶಾಸಕ ಉಮೇಶ್ ಜಾಧವ್ ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಗ್ಗೆ ಚರ್ಚೆ ಆಯಿತು ಕ್ಲೈಮೇಟ್ ಕಂಡೀಷನ್ ಬಗ್ಗೆ ಚರ್ಚೆ ಆಯಿತು ಮತ್ತು ನಮ್ಮಲ್ಲಿ ಸರ್ಫೇಸ್ ವಾಟರ್ ಏನು ಸ್ಟೋರೇಜ್ ಸಿಚುವೇಶನ್ ಇದೆ ಅದರ ಬಗ್ಗೆ ಚರ್ಚೆ ಆಯಿತು ವಿಶೇಷವಾಗಿ ಆಳಂದ್ ಅಫ್ಜಲ್ಪುರ್ ಸುರ್ಪುರ್ ಇಂಥ ಕೆಲವು ಕಡೆ ಏರಿಯಾಗಳಲ್ಲಿ ನಮಗೆ ನೀರಿನ ಭಾಳ ಸಮಸ್ಯೆ ಇದೆ ಗ್ರೌಂಡ್ ವಾಟರ್ ಕುಸಿದು ಹೋಗಿದೆ ಬೋರ್ವೆಲ್ಗಳು ಕೋರಿದ್ರೂ ಏನು ಉಪಯೋಗ ಆಗ್ತಾ ಇಲ್ಲ ಅದಕ್ಕೆ ಈ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ನಾವು ಒಂದು ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಸಾವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರ ಆದೇಶ ಮೇರೆಗೆ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಆಳಂದಲ್ಲಿ ತಗೊಳ್ಳೋಂಥ ತೀರ್ಮಾನ ತಗೊಂಡಿದ್ದೀವಿ ಚಾಕುವಿಂದ ತಿವಿದು ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿದ ಘಟನೆ ಹಿರಾಪುರ್ ಕ್ರಾಸ್ ಬಳಿ ಸಂಭವಿಸಿದೆ ಚಾಕುವಿನಿಂದ ತಿವಿದು ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿದ ಘಟನೆ ಕಲಬುರಗಿ ನಗರದ ಹೀರಾಪುರ ಕ್ರಾಸ್ ಬಳಿ ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿದೆ ರಾಜೇಂದ್ರ ತಂದೆ ರವಿ ಅಲಿಯಾಸ್ ಚೇಳ ರಾಜ ಎನ್ನುವ 29 ವರ್ಷದ ವ್ಯಕ್ತಿಯೇ ಕೊಲೆಯಾದ ದುರ್ದೈವಿ ಕೊಲೆಗೆ ಹಳೆಯ ವೈಷಮ್ಯವೇ ಕಾರಣವೆಂದು ತಿಳಿದು ಬಂದಿದೆ ಅವರು ರಾತ್ರಿ ಅವ್ರ ಮಗ ನಮ್ಮ ಮಗನಿಗೆ ಮಗ ನಮ್ಮ ಮನೆಗೆ ದೋಸ್ತ್ ಬಂದಿರ ಮಗನ ದೋಸ್ತ್ ಬಂದಿರ ಅವರಿಗೆ ಡಿಯೋ ಗಾಡಿ ತಗೊಂಡು ನನ್ನ ಮಗ ಅವನಿಗೆ ಬಿಡ್ಲಾಕ ಶಾಂತಿನಗರ್ ಬಿಡ್ಲಾಕ ನಡೆದಿದೆ ಸರ್ ಅವ್ರಿಗೆ ಅಟ್ಯಾಕ್ ಮಾಡಿ ನಮ್ಮ ಮಗನಿಗೆ ಹಿಂಗೆ 9 ವರೆಗೆ ನನ್ನ ಮಗ ಮನೇಲಿ ಡಿಸ್ಪ್ಯಾಚ್ ಆಗ ಸರ್ 9 ವರೆಗೆ ಡಿಸ್ಪ್ಯಾಚ್ ಹೀರಾಪುರ ಕಳಿಸಿ ನಮ್ಮ ಮಗನಿಗೆ ಎಲ್ಲಿ ಹೋಯ್ದಾರೋ ಹೊಡೆದಾರೋ ನಮ್ಮ ಅಂತ 10 ವರೆಗೆ ನಮ್ಮ ಮಗನ ಹೊಡೆದಾರ ಅವ್ರು ಸರ್ ಕುರ್ಲಾ ಎಲ್ಲಿ ಹೊಡೆದ ತಲೆ ಇಲ್ಲಿ ಹೊಡೆದ ಮಗ ಏನಿಲ್ಲ ಸಿಂಗಲ್ ಡಿಯೋ ಗಾಡಿ ಮೇಲೆ ಹೊಂಟಾನ ಒಬ್ಬ ಹುಡುಗಿ ಎಂಜಾಯ್ ಮಾಡ್ತಾರೆ ಆ ಅವನಿಗೂ ಜರ ಏನ ಅದನ್ನ ಶುದ್ಧ ಹೇಳ್ತೀವಿ ನೋಡ್ರಿ ನಾ ಮಗ ಜರ ಡಿಂಗ್ಸ್ ಮನೆಯಾಗ ಕುಂತ ಲಪಡ ಗೊತ್ತಿಲ್ಲ ಮನೆಯಾಗ ಕೂತ ಹುಡುಗ ಡಿಂಗ್ಸ್ ಮಾಡಿ ಡಿಂಗ್ ಮಾಡಿದ್ರು ಅವ್ನ ಹುಡುಗಿ ಬಿಡ್ಲಾಕ್ ಹೋಗ್ಯದ ಆ ಇನ್ನೊಬ್ಬ ಹುಡುಗಿ ಹೋಗಿಲ್ರಿ ಏನ್ ಜಗಡ ಸರ್ ಹ್ಯಾಪಿ ನ್ಯೂ ಇಯರ್ ದೋಸ್ತು ಒಂದು ರಾಘು ಅಂತ ಅವನಿಗೆ ಹೈಕೋರ್ಟ್ ಬಳಿ ಹೊಡ್ಲತ್ತ ಸರ್ ಕ್ರಾಸಿಗ್ರಿ ಅಬ್ಜರ್ಬ್ ಕ್ರಾಸಿಗೆ ಹೊಡ್ಲತ್ತಿರು ನಮಗ ಅವ್ರಿಗೆ ಬಿಡಿಸಿ ದವಾಖಾನೆ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವ್ರಿಗೆ ಯಾರ್ಯಾರು ಹೊಡೆದಾರ ಅವ್ರ ಸಾಕ್ಷಿ ನಮ್ಮ ಮಗ ಐತೆ ಸರ್ ಅಷ್ಟೇ ನನ್ನ ಮಗನಿಗೆ ಹೊಡೆದವ್ರಿಗೆ ಶಿಕ್ಷೆ ಬೇಕು ಸರ್ ನಂಗೆ ನ್ಯಾಯ ಬೇಕು ನನ್ನ ಮಗ ಎತ್ತಾರ ಎತ್ತಿದ್ರಿ ಏನಿಲ್ಲ ಯಾರು ಏನು ಅನ್ಯಾಯ ಮಾಡಿಲ್ಲ ಸರ್ ಏನಾಗ್ತಕ್ಕ ನಮ್ಮ ಜಿಂದಗಿದೆ ಯಾರಿಗೆ ಅನ್ಯಾಯ ಮಾಡಿ ನಮ್ಮ ಮಗ ಹೆಲ್ಪಿನ ಹಚ್ಚರ್ ಸರ್ ಯಾರಿಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ಮಗ ಹೋಗಿ ಬಿಡ್ಸವ ಮಾಡ್ಸಂಗಿತ್ತು ಸರ್ ರಾಜೇಂದ್ರ ತನ್ನ ಗೆಳೆಯನ ಜೊತೆ ಬೈಕ್ ಮೇಲೆ ಹೋಗುತ್ತಿದ್ದಾಗ ಹೀರಾಪುರ ಕ್ರಾಸ್ ಹತ್ತಿರ ಬೈಕ್ ತಡೆದು ಚಾಕುವಿನಿಂದ ತಿವಿದಿದ್ದಾರೆ ಎಂದು ತಿಳಿದು ಬಂದಿದೆ ಈ ವೇಳೆ ರಾಜೇಂದ್ರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಸುದ್ದಿ ತಿಳಿದು ಎಸ್ಪಿ ಅಮಿತ್ ಸಿಂಗ್ ಹೆಚ್ಚುವರಿ ಎಸ್ಪಿ ಡಿಎಸ್ಪಿ ಸಿಪಿಐ ಮತ್ತು ಪಿಎಸ್ಐ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ
ಸಮಿತಿ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಕೆಬಿಎನ್ ಆಸ್ಪತ್ರೆಯ ಎದುರಿನ ಮುಖ್ಯ ರಸ್ತೆಯಲ್ಲಿರುವ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುಣ್ಯತಿಥಿಯನ್ನ ಆಚರಿಸಲಾಯಿತು. ಲೋಕಸಭಾ ಸದಸ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದ, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಾಗನಗೌಡ ಸಂಕನೂರ್, ಇಕ್ಬಾಲ್ ಅಹಮದ್ ಸರಡಗಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸಿದ್ದರು. ಅದಕ್ಕೆ ಜನ ಅವರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ಇದರಿಂದ ಗೊತ್ತಾಗ್ತದೆ. ಅದಕ್ಕಂಥ ಮಹಾನ್ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲವು ಜನ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತು 60 ವರ್ಷದಲ್ಲಿ ಅಂತ ಹೇಳ್ತಾರೆ. ಕನಿಷ್ಠ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದಂಥ ಕೆಲಸ, ಅವರು ಪ್ರಾಮಾಣಿಕತೆ, ದಕ್ಷತೆ ಮತ್ತು ದೇಶಕ್ಕೆ ಸಲ್ಲಿಸಿದಂಥ ಸೇವೆ, ದೇಶವನ್ನು ಕಟ್ಟತಕ್ಕಂಥದ್ದು, ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಇವೆಲ್ಲ ನೋಡಿದರೆ ಕಾಂಗ್ರೆಸ್ ಏನು ಮಾಡ್ತು ಅಂಥೇಳಿ ಬಹುಶಃ ಯಾರೂ ಕೇಳೋದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. 2015 ಜನವರಿ 1 ರಿಂದ ಡಿಸೆಂಬರ್ 31ರವರೆಗೆ 1,29,71,460 ರೂಪಾಯಿಗಳ ಮೌಲ್ಯಗಳ ಕಳುವುಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ ಅವರು ತಿಳಿಸಿದ್ದಾರೆ. ದಿನಾಂಕ 1/1/2015 ದಿನಾಂಕ 31/12/2015 ಕಲಬುರಗಿ ಜಿಲ್ಲೆಯಲ್ಲಿ ಕಳುವಾದ ಸ್ವತ್ತಿನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡ ಮಾಲಿನ ಕಿಮ್ಮತ್ತು 1,29,71,460 ರೂಪಾಯಿಗಳದ್ದಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. It was 7,87,54,112 and recovered was 2,80,30,439. Property, once the Kaltan Admele to recover, we have a lot of process there like MOB check, and we have to get the chance print, and any clue is there, then we got it. ಪತ್ತೆಯಾಗಿರುವ ವಸ್ತುಗಳಲ್ಲಿ 1 kg 490 g ಬಂಗಾರ, 33 kg 636 g ಬೆಳ್ಳಿ, 68 ದ್ವಿಚಕ್ರ ವಾಹನಗಳು ಮತ್ತು 5 4-ಚಕ್ರದ ವಾಹನಗಳು ಸೇರಿವೆ. ಇವುಗಳಲ್ಲಿ ಮಂಗಳಸೂತ್ರ, ಲಾಕೆಟ್, ಬಳೆಗಳು ಸೇರಿದಂತೆ ನಗದು ಹಣ ಮತ್ತು ಕೋರಂಟಿ ಹನುಮಾನ ದೇವಸ್ಥಾನದ ಗರ್ಭಗುಡಿಯಿಂದ ಕಳ್ಳತನ ಮಾಡಲಾಗಿದ್ದ ಮೂರ್ತಿಯ ಬೆಳ್ಳಿ ಕವಚವೂ ಸೇರಿರುವುದು ವಿಶೇಷವಾಗಿದೆ. ಇದೇ ವೇಳೆ ಸಂಬಂಧಪಟ್ಟವರನ್ನ ಕರೆಯಿಸಿ ಅವರವರ ವಸ್ತುಗಳನ್ನ ಹಸ್ತಾಂತರಿಸಲಾಯಿತು. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಹೊಡೆದು ಬಂಗಾರ, ರೊಕ್ಕ, ಮೊಬೈಲ್ ಎಲ್ಲ ಕಸ್ಕೊಂಡು ಬಿಕ್ಕಾಡ್ಬಿಟ್ಟಾರ್ರಿ. ಇಲ್ಲಿ ರಾಣಿಸ್ಕೊಳ್ ಗುಡಿ ಹತ್ರ ಬೈಕ್ ಮೇ ಕರ್ಕೊಂಡು ಹೋಗ್ಯಾರ. ಯಾರೋ ಏನೋ ಗುರ್ತಿಲ್ರಿ, ಏನ್ ಪರಿಚಯ ಗುರ್ತಿಲ್ರಿ. ನಮ್ಮ ಮನೆಯವ್ರಿ ಆಕ್ಸಿಡೆಂಟ್ ಆಗ್ಯದ, ನಂಗೆ ಗಾಬರಸ್ ಹೋಗ್ಬಿಟ್ಟೇನ್ರಿ. ಒಂದು 25-26 ವರ್ಷದ ಹುಡುಗಿದ್ರಿ. ನಮ್ಮ ಮನೆ ನೋಡಿ ನಿಂಗೇನು ಪರಿಚಯಪ್ಪ ಅಂತಂದ್ರೆ, ಇಲ್ಲ ನಂಗೆ ತುಂಬ ಪರಿಚಯ ಅರೀ, ನಿಮ್ಗೆ ನೋಡಿನಂದ್ರೆ ನಾನು ನಿಮಗೆ ನೋಡಿಲ್ರಿ. ನೀವು ಅಲ್ಲಿ ರಕ್ತ ಭಾಳ ಹೋಲ್ಕತ್ತದ, ಮಕ್ಕಳು ಸೀರಿಯಸ್ ಅರೀ, ನೀವು ನೋಡ್ರಿ ಆಂಟಿ ಅಂತ ಕರ್ಕೊಂಡು ಹೋಗ್ರಿ ಗಾಡಿ ಮ್ಯಾಗ. ಹಂಗೆ ಹೋಗ್ಬಿಟ್ಟೇನಿ ರೀ. ಹೋಗ ಕೂಡಲೇ ಅದು ರಾಣಿಸ್ಪುರ ದರ್ಗಾದ ಬಲ್ ಅಲ್ಲಿ ತೆಳಗ ಇದು ಅದ ರೀ ಪಟ್ರಿ. ಆ ಪಟ್ರಿ ಬಲ್ ಒಯ್ದು ಗಾಡಿ ಹಂಗೆ ಕಟ್ಗೆ ನನಗೆ ಒಯ್ದು ಹೊಡೆದ್ರಿ. ಕಲ್ಲು ಹೇಗತ್ತೆ ಹಾಕದ ಕಾಲ್ ಮ್ಯಾಗ
ಎಲ್ಲ ಹೊಡೆದು ಎಲ್ಲ ಗಾಯ ಮಾಡಿ ರಕ್ತ ಎಲ್ಲ ಸುರ್ಲುಗತ್ತಿತ್ರಿ. ಹಂಗೆ ಬೇವಿಷಕ್ಕೆ ಬಿದ್ದೇನ್ರಿ, ಬಿಟ್ಟು ಹೋಗ್ಬಿಟ್ಟನ್ರಿ. ಹೋದ ಬಳಕ್ ಬಂದು ನಾವೊಂದು 4 ಜನ ಅಲ್ಲಿ ಹೆಣ್ಮಕ್ಳು ಬಟ್ಟೆ ಹೋಗ್ಲಿಕ್ಕೆ ಅವ್ರು ಸಹಾಯ ಕೇಳಿದ್ರು. ಸ್ವಲ್ಪ ಹಿಂಗವ ನಂಗೆ ಹೊಡೆದು ನಂದೆಲ್ಲ ಕಸ್ಕೊಂಡು ಹೋಗ್ಯಾರ. ಸ್ವಲ್ಪ ಮಗನಿಗೆ ಫೋನ್ ಹಚ್ತೀನಿ ಅಂತೇಳಿ ಬೇರೆದವ್ರು ಫೋನ್ ಕೊಟ್ಟರಿ. ಆಮೇಲೆ ನಮ್ಮ ಮಗನಿಗೆ ಫೋನ್ ಹಚ್ಚಿದ್ರಿ, ಒಂದು ತೊಲಿ ಬಂಗಾರ ಮತ್ತು ಕಿವೆ ನೋವರಿ ಮೊಬೈಲ ರೊಕ್ಕ ಎಲ್ಲ ಕಸ್ಕೊಂಡು ಬಿಕಾಟ್ ಹೋಗ್ಬಿಟ್ಟನ್ರಿ. ನಮ್ಮ ಮಗ ಬಂದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು. ಈಗ ಎಲ್ಲ ನಮ್ಗೆ ಚಲೋ ಅನಿಸ್ತದೆ. ಇವರು ಎಸ್ ಬಿ ಸಾಬ್ರು ನಮಗೆ ಭಾಳ ಒಳ್ಳೆಯವ್ರಿ, ಭಾಳ ಹೆಲ್ಪ್ ಮಾಡ್ಯಾರ, ಭಾಳ ನೋಡ್ಕೊಂಡಾರ, ತಂದಿಯಪ್ಪಲೆ ನಮ್ಗೆ ಭಾಳ ಸಹಾಯ ಭಾಳ ಆಗಿದ್ರೆ. ಹಾಂ ಸಿಗ್ತಾರೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ, ಶಾ ಹುಂಡೈ, ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲ್ಬುರ್ಗಿ ಹುಂಡೈ, ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, i10 ಔರ್ i20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV mein Centafe models available hai. Best service, pick and drop within the city limits na vishesha saulabhya. Hyundai aur aap shaan se Shah Hyundai mein. Address Shah Hyundai, Chandrashil LLP, Hunnabad Road, Kapnur, Kalburgi. Phone number 08472-291-301 or 291-302. सर्विस के लिए कॉन्टैक्ट करें 9108049244. शाह हुंडई, शाह हुंडई, शाह हुंडई. ಸುದ್ದಿ ಸಮಯಕ್ಕೆ ಸ್ವಾಗತ. ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ 5ನೇ ವರ್ಷದ ಗುರುವಂದನ ಕಾರ್ಯಕ್ರಮ ಜರುಗಿತು. ಶ್ರೀ ಸೇವಾಲಾಲ್ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಸರ್ವ ಬಂಜಾರ ಧರ್ಮಗುರುಗಳಿಗೆ ಗುರುವಂದನ ಸಮಾರಂಭವನ್ನು ಕಲಬುರಗಿ ನಗರದ ಲಂಬಾಣಿ ವಸತಿ ನಿಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ನಂತರ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಮೂಹಿಕವಾಗಿ ಗುರುವಂದನೆಯನ್ನ ಸಲ್ಲಿಸಲಾಯಿತು. ಇವತ್ತು ಭಾರತ ದೇಶ ವಿಶ್ವಕ್ಕೆ ಆಧ್ಯಾತ್ಮ ಗುರುವನ್ನಾಗಿ ಮಾಡಿದ್ದು ಈ ದೇಶದ ಸಂತರು, ಮಹಾತ್ಮರು. ಇವತ್ತು ಈ ದೇಶದಲ್ಲಿ ಏನಾದರೂ ಧರ್ಮದ
ಉಳುವಿದೆ ಅಂದ್ರೆ ಅದು ಮಹಾತ್ಮರಿಂದ ಬಂಜಾರ ಜನಾಂಗದ ಇವತ್ತು ಎಲ್ಲ ಧರ್ಮಗಳು ಗುರುಗಳು ಇವತ್ತು ಮಾಡತಕ್ಕಂತ ಕೆಲಸ ಸಮಾಜವನ್ನ ಒಗ್ಗೂಡಿಸುವುದು ಈ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿರತಕ್ಕಂತ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲರನ್ನ ಒಟ್ಟಿಗೆ ಎಲ್ಲರ ವಿಚಾರಗಳನ್ನು ಒಗ್ಗೂಡಿಸುವಂತ ಕೆಲಸ ಇವತ್ತೆಲ್ಲ ಸಮಾಜಗಳು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಸಂದೇಶ. ಈ ಸಮಾರಂಭದಲ್ಲಿ ಶ್ರೀ ಪರ್ವತಲಿಂಗ ಪರಮೇಶ್ವರ್ ಮಹಾರಾಜರು, ಶ್ರೀ ಜೇಮ್ಸ್ ಸಿಂಗ್ ಮಹಾರಾಜರು, ಬಳಿರಾಮ್ ಮಹಾರಾಜರು, ಮಾತಾ ಲತಾದೇವಿ, ಮುರಹರಿ ಮಹಾರಾಜ್, ಸಮಿತಿ ಅಧ್ಯಕ್ಷ ಶ್ಯಾಮರಾವ್ ಪವಾರ್, ಕಾರ್ಯದರ್ಶಿ ವಿನೋದ್ ಚೌಹಾಣ್, ಪ್ರೇಮ್ ಸಿಂಗ್ ಚೌಹಾಣ್, ಬಾಬುರಾವ್ ಜಾಧವ್, ಡಾಕ್ಟರ್ ಭೀಮ್ ಸಿಂಗ್, ರಾಮಚಂದ್ರ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯ ವಿಠಲ್ ಜಾಧವ್, ಸುಭಾಷ್ ರಾಠೋಡ್ ಹಾಗೂ ಕಿಶನ್ ಚೌಹಾಣ್ ಸೇರಿದಂತೆ ಅನೇಕ ಜನ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ 18ನೇ ಜಯಂತ್ಯೋತ್ಸವ ಜರುಗಿತು. ಕಲಬುರಗಿ ನಗರದ ಕುಸ್ನೂರ್ನಲ್ಲಿರುವ ಶ್ರೀ ವಿಶ್ವಕರ್ಮ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 10/1/2016 ರವಿವಾರದಂದು ಎಳ್ಳು ಅಮಾವಾಸ್ಯೆಯ ಹಬ್ಬದ ಪ್ರಯುಕ್ತ 18ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಗದ್ಗುರು ಮೌನೇಶ್ವರ ದೇವಸ್ಥಾನ, ಸರಸ್ವತಿಪುರ, ಕುಸ್ನೂರ್ ರೋಡ್, ಗುಲ್ಬರ್ಗ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 10ನೇ ತಾರೀಕು ಈ ವರ್ಷ 18ನೇ ಶ್ರೀ ಜಗದ್ಗುರು ಮೌನೇಶ್ವರ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದಾವೆ. ಮೊದಲಿಗೆ ಬೆಳಗ್ಗೆ ರುದ್ರಾಭಿಷೇಕ 6 ಗಂಟೆಗೆ, ನಂತರ 9 ಗಂಟೆಗೆ ಸುಮಂಗಲೆಯರಿಂದ ಶ್ರೀ ಜಗದ್ಗುರು ಮೌನೇಶ್ವರರ ತೊಟ್ಟಿಲ ಕಾರ್ಯಕ್ರಮವನ್ನು ಆಚರಿಸ್ತೇವೆ, ಮತ್ತು 1 ಗಂಟೆಗೆ ಮಹಾಪ್ರಸಾದವನ್ನು ಎಲ್ಲ ಭಕ್ತಾದಿಗಳಿಂದ ಏಕಕಾಲದಲ್ಲಿ ಮಹಾಪ್ರಸಾದ ವಿತರಣೆ ಆಗುತ್ತದೆ. ನಂತರ 4 ಗಂಟೆಗೆ ಪಲ್ಲಕ್ಕಿ ಉತ್ಸವ ಪುರವಂತರ ಸೇವೆಯೊಂದಿಗೆ, ಅಂದರೆ ತಿಂತಿಣಿ ಬಾಜಾಮೇಳದೊಂದಿಗೆ ಈ ಪುರವಂತರ ಸೇವೆ ನಡೀತಾ ಇದೆ. ಮತ್ತು 10 ಗಂಟೆಗೆ ಪ್ರಸಿದ್ಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಅಹೋರಾತ್ರಿ ನಡೀತಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ಈ ಜನವರಿ 10ನೇ ತಾರೀಕಿನಂದೇ ಈ ಜಗದ್ಗುರು ಮೌನೇಶ್ವರ ಒಂದು ಜಾತ್ರೆಯನ್ನು ನಾವು ಯಾವಾಗಲೂ ಪ್ರತಿ ವರ್ಷವೂ ಕೂಡ ನಡೆಸಿದ್ದೇವೆ. ಬೆಳಿಗ್ಗೆ ರುದ್ರಾಭಿಷೇಕ, ಬಿಲ್ವಾಷ್ಟಕ, ಅಷ್ಟೋತ್ತರ ಅಲಂಕಾರ ಪೂಜೆ ಹಾಗೂ ಮಂಗಳಾರತಿಯನ್ನ ಮಾಡಲಾಯಿತು. ಸಾಯಂಕಾಲ 4 ಗಂಟೆಗೆ ಪಲ್ಲಕ್ಕಿ ಉತ್ಸವದಲ್ಲಿ ತಿಂಥಣಿ ಕ್ಷೇತ್ರದ ಬಾಜಾಮೇಳದೊಂದಿಗೆ ಪ್ರಸಿದ್ಧ ಪುರವಂತರ ಸೇವೆ, ಶಸ್ತ್ರ ಖಡ್ಗಧಾರಿಗಳಾಗಿ ವೀರಾವೇಶದಿಂದ ಕುಣಿದು ಆಡುವ ನಾಗಸ್ವರನಾದದಿಂದ ಭಕ್ತಿ ಭಾವೋದ್ರೇಕದಲ್ಲಿ ಭಗವಂತನ ದರ್ಶನ ಪಡೆಯಲಾಯಿತು. ವರ್ಷ ವಿಶೇಷವಾಗಿ ಎಳ್ಳ ಅಮಾವಾಸ್ಯೆ ದಿನ ಇಂಥ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಈ ಒಂದು ನಮ್ಮ ಜಾತ್ರೆಯು ಎಳ್ಳ ಅಮಾವಾಸ್ಯೆಗೆ ಬರೋದು ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ಅಮಾವಾಸ್ಯೆಯಲ್ಲಿ ದಿನ ಬರುತ್ತದೆ ಎಂದು. ಈ ಸಂದರ್ಭದಲ್ಲಿ ಕಲಬುರಗಿ ವಿಶ್ವಕರ್ಮ ಸಮಾಜ ಕುಸ್ನೂರ್, ರಾಜಾಪುರ, ತೇಲ್ಕರ್ ಕಾಲೋನಿ, ಪೂಜಾ ಕಾಲೋನಿ, ಕೃಷ್ಣನಗರ ಹಾಗೂ ಸರಸ್ವತಿಪುರದ ಸಕಲ ಭಕ್ತಾದಿಗಳು ಭಾಗವಹಿಸಿದ್ದರು.
ಪಂಚಾಯತ್ ಪರಿಷತ್ನ ಆಶ್ರಯದಲ್ಲಿ ಜನವರಿ 14ರಂದು ಬೆಂಗಳೂರಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯರಿಗೆ ದಿನಾಂಕ 14/1/2016 ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಮಹಾದೇವ ದೇಸಾಯಿ ಸಭಾಂಗಣ ಗಾಂಧಿನಗರ ಕುಮಾರ್ ಪಾರ್ಕ್ ಪೂರ್ವ ಬೆಂಗಳೂರಿನಲ್ಲಿ ಸಭೆ ಕರೆಯಲಾಗಿದೆ ಎಂದು ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಪರಿಷತ್ ಅಧ್ಯಕ್ಷ ಕುಪೇಂದ್ರೇಶ್ ಧೋಳೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದಂತ ಈ ಸದಸ್ಯರಿಗೆ ಕರ್ನಾಟಕ ಪಂಚಾಯತ್ ಪರಿಷತ್ ವತಿಯಿಂದ 2 ದಿವಸ ನಾವು ಟ್ರೈನಿಂಗ್ ಕ್ಯಾಂಪ್ ಇಡಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡು, ಯಾಕಂದ್ರೆ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾದಂಥ ಎಲ್ಲ ಪರಿಷತ್ ಸದಸ್ಯರಿಗೆ ಹೆಚ್ಚಿನ ನಾಲೆಜ್ ಇರೋದಿಲ್ಲ ಅಂತೇಳಿ 2 ದಿವಸ ಟ್ರೈನಿಂಗ್ ಕೊಡುವಂಥ ತರಬೇತಿ ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಬೆಂಗಳೂರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಪಂಚಾಯತ್ ಪರಿಷತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಭಾಗವಹಿಸ್ತಾರೆ ಅಂತೇಳಿ ಈ ಒಂದು ಸಭೆಯಲ್ಲಿ ನಾನು ಮನವಿ ಮಾಡ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ವಹಿಸುತ್ತಿದ್ದು, ಉದ್ಘಾಟನೆಯನ್ನ ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ ಡಿ ಶಂಕರ್ ಮೂರ್ತಿ ನೆರವೇರಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಟಿಬಿ ಜಯಚಂದ್ರ ರವರು ಪರಿಷತ್ ಪತ್ರಿಕೆ ಬಿಡುಗಡೆ ಮಾಡಲಿರುವ ಕುರಿತು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಪರಿಷತ್ನ ಉಪಾಧ್ಯಕ್ಷೆ ಮೈನಾಬಾಯಿ ಪಾಟೀಲ್, ಖಜಾಂಚಿ ಜಗದೇವಿ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಪಾಟೀಲ್, ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಪರಿಷತ್ ಉಪಾಧ್ಯಕ್ಷ ಮೌಲಾಸಾಬ್ ಫರೀದ್ ಸಾಬ್ ತಡ್ಕಲ್, ಜೇವರ್ಗಿ ತಾಲೂಕಾಧ್ಯಕ್ಷರಾದ ವಿಜಯಕುಮಾರ್ ದುದ್ಗಿ ಮತ್ತು ಕಲಬುರಗಿ ತಾಲೂಕಾಧ್ಯಕ್ಷರಾದ ನಾಗನಾಥ್ ಹುಲ್ಸುರೆ ಉಪಸ್ಥಿತರಿದ್ದರು. ಬೆಳೆ ಪರಿಹಾರದ ಮೊತ್ತ ನಿರೀಕ್ಷೆಗಿಂತಲೂ ಕಡಿಮೆ ಬಂದಿದೆ ಎಂದು ಕೇದಾರ್ಲಿಂಗಯ್ಯ ಹಿರೇಮಠ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ₹2,500 ಕೋಟಿ ಬೆಳೆ ಪರಿಹಾರ ಮೊತ್ತದಲ್ಲಿ 660 ಕೋಟಿ ಕಡಿಮೆ ಬಂದಿದೆ ಎಂದು ಕೇದಾರ್ಲಿಂಗಯ್ಯ ಹಿರೇಮಠ್ ಪತ್ರಿಕಾಗೋಷ್ಠಿಯಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ₹2,600 ಕೋಟಿ ಕಡಿಮೆ ಬಂದಿದೆ. ಇವರೇನು ಬೆಳೆ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರು 2,700 ಕೋಟಿ, ಅದರಲ್ಲಿ ಅವರು 1,540 ಕೋಟಿ ಕೊಟ್ಟಿರೋದ್ರಿಂದ ಇವತ್ತು 660 ಕೋಟಿ ಕೊರತೆ ಬಿದ್ದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಾಕಷ್ಟು ಜನ ಶಾಸಕರು, ಸಚಿವರು, ಮುಖ್ಯಮಂತ್ರಿಯವರಿಗೆ ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಒತ್ತಾಯ ಮಾಡಿದ್ರು. ಈ 1,540 ಕೋಟಿ ಏನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತದೆ, ಆ ಬಿಡುಗಡೆಯಾದ ಹಣಕ್ಕೆ ನೀವು 560 ಕೋಟಿ ಸೇರಿಸಿ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಅದನ್ನು ನಿರ್ಧಾರ ಮಾಡಿದ್ರು. ಮತ್ತು ಸಚಿವ ಸಂಪುಟದ ಉಪಸಮಿತಿಯಲ್ಲಿ ಜಯಚಂದ್ರ ಅವರ ನೇತೃತ್ವದ ಅವರು ಕೂಡ ಶಿಫಾರಸು ಮಾಡಿದ್ರು 560 ಕೋಟಿ ನೀವು ಹೊಂದಾಣಿಕೆ ಮಾಡಿ 2,200 ಕೋಟಿ ಈ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ. ಬಹುತೇಕವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಏನು ಪ್ರಸ್ತಾವನೆ ತಿಳಿಸಿದ್ದಾರೆ ಆ ಪೂರ್ತಿ ಹಣ ನಾವು ಕೊಟ್ಟಂತಾಗ್ತದೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದವರು 1,540 ಕೋಟಿ ಬಿಡುಗಡೆ ಮಾಡಿದ್ದು 660 ಕೋಟಿ ರಾಜ್ಯ ಸರ್ಕಾರ ನೀಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೂಡ ಅದನ್ನ ಬಿಡುಗಡೆಗೊಳಿಸಿಲ್ಲವಾದ್ದರಿಂದ 660 ಕೋಟಿ ಕೊರತೆ ಎದುರಾಗಿದೆ ಎಂದು ಹಿರೇಮಠ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಎಚ್ಕೆಆರ್ಡಿಬಿ ವತಿಯಿಂದ 2013ರಿಂದ 2016ರವರೆಗೆ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳ ಮೌಲ್ಯಾಪನ. ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಸ್ಟಿಕ್ಕರ್ ಬಿಡುಗಡೆ. ಚಾಕುವಿನಿಂದ ತಿವಿದು ವ್ಯಕ್ತಿಯೊಬ್ಬನ ಕೊಲೆ, ಕಲಬುರಗಿಯ ಹಿರಾಪುರ್ ಕ್ರಾಸ್ ಬಳಿ ನಡೆದ ಘಟನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪುಣ್ಯತಿಥಿ ಆಚರಣೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ.
2015 ಜನವರಿ 1 ರಿಂದ ಡಿಸೆಂಬರ್ 31 ವರೆಗೆ ಕಳುವಾದ ವಸ್ತುಗಳ ಪತ್ತೆ 1,29,071,460 ರೂಪಾಯಿ ಮೌಲ್ಯದ ವಸ್ತುಗಳ ಪತ್ತೆಯ ಕುರಿತು ಎಸ್ಪಿ ಅವರಿಂದ ಮಾಹಿತಿ. ಶ್ರೀ ಸೇವಾಲಾಲ್ ಜಯಂತೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಗುರುವಂದನಾ ಕಾರ್ಯಕ್ರಮ, ಕಲಬುರಗಿಯ ಲಂಬಾಣಿ ವಸತಿ ನಿಲಯದ ಆವರಣದಲ್ಲಿ ಆಯೋಜನೆ. ಕುಸನೂರಿನ ಶ್ರೀ ಮೌನೇಶ್ವರ ದೇವಸ್ಥಾನದಲ್ಲಿ 18ನೇ ಜಯಂತೋತ್ಸವ, ಅದ್ದೂರಿಯಾಗಿ ಜರುಗಿದ ಪಲ್ಲಕ್ಕಿ ಮಹೋತ್ಸವ. ಜನವರಿ 14ರಂದು ಬೆಂಗಳೂರಿನಲ್ಲಿ ಸನ್ಮಾನ ಸಮಾರಂಭ, ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಪರಿಷತ್ ಆಶ್ರಯದಲ್ಲಿ ಆಯೋಜನೆ. ನಿರೀಕ್ಷೆಗಿಂತಲೂ ಕಡಿಮೆ ಬಿಡುಗಡೆಯಾಗಿರುವ ಬೆಳೆ ಪರಿಹಾರದ ಮೊತ್ತ, 660 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ ಎಂದ ಕೇರಳಲಿಂಗಯ್ಯ ಹಿರೇಮಠ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶಾ ಹುಂಡೈ. ನ್ಯೂ ಥಿಂಕಿಂಗ್, ನ್ಯೂ ಪಾಸಿಬಿಲಿಟೀಸ್. ನೌ ಇನ್ ಕಲಬುರಗಿ. ಹುಂಡೈ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಬ್ ಸಿರ್ಫ್ ಶಾ ಹುಂಡೈ ಮೇ. ಹ್ಯುಂಡೈ ಕಿ ಸಬ್ ರೇಂಜ್ ಕಿ ಕಾರ್ಸ್ ಅಬ್ ಆಪ್ಕೆ ಲಿಯೆ. ಇಯಾನ್, ಐ10 ಔರ್ ಐ20 ಸೀರೀಸ್, ಎಕ್ಸೆಂಟ್ ಔರ್ ವರ್ನಾ, ಎಲೆಂಟ್ರಾ, ಕ್ರೈಟಾ, SUV mein Santafe models available hai. Best service, pick and drop within the city limits na vishesha saulabhya. Hyundai aur aap shaan se Shah Hyundai mein. Address Shah Hyundai, Chandrashil LLP, Unnabad Road, Kutnur, Kalburgi. Phone number 08472-291-301 aur 291-302. सर्विस के लिए कॉन्टैक्ट करें 9108049244. शाह हुंडई. शाह हुंडई. शाह हुंडई.